ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ಸೋಷಿಯಲ್ ಮೀಡಿಯಾದ ತುಂಬ ಒಂದೇ ಚರ್ಚೆ. ಭಾರತದ ಗಡಿಯಲ್ಲಿ ಚೀನಾ ಒಂದು ಗ್ರಾಮವನ್ನು ನಿರ್ಮಾಣ ಮಾಡಿಕೊಂಡಿದೆ. ಅದು ಕೂಡ ಅರುಣಾಚಲ ಪ್ರದೇಶದ ಗಡಿಯಲ್ಲಿ 4.5 ಕಿಲೋಮೀಟರ್ಗಳಷ್ಟು ಒಳಗೆ ಬಂದು ಚೀನಾ ಒಂದು ಗ್ರಾಮನ ನಿರ್ಮಾಣ ಮಾಡಿದೆ. ಗೆಳೆಯರೆ, ಇದು ದೇಶದ ಗಡಿಗೆ, ಭದ್ರತೆಗೆ, ಸಾರ್ವಭೌಮತೆಗೆ ಸಂಬಂಧಪಟ್ಟ ವಿಷಯ. ಹೀಗಾಗಿ ಈ ಬಗ್ಗೆ ನಿಮಗೊಂದೆರಡು ಮಾತುಗಳನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಅರುಣಾಚಲ ಪ್ರದೇಶದ ಬಹುಮುಖ್ಯ ಹಾಗೂ ನಿಮಗೆ ಗೊತ್ತಿರಲೇಬೇಕಾದ ವಿಷಯವೊಂದಕ್ಕೆ ಹೋಗ್ಬಿಡ್ತೀನಿ. ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಚೀನಾ ಹಳ್ಳಿಯೊಂದನ್ನು ನಿರ್ಮಾಣ ಮಾಡಿದೆ ಅನ್ನೋದಕ್ಕೆ ಸಂಬಂಧಿಸಿದ ಒಂದಷ್ಟು ಇಮೇಜ್ಗಳನ್ನು ಬಿಡುಗಡೆ ಮಾಡಿರುವುದು ಪ್ಲಾನೆಟ್ ಲ್ಯಾಬ್ಸ್ ಅನ್ನೋ ಸಂಸ್ಥೆ. ಇದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಕೆಲಸ ಮಾಡುವ ಖಾಸಗಿ ಅರ್ಥ್ ಇಮೇಜಿಂಗ್ ಸಂಸ್ಥೆ. ಅವರು ಬಿಡುಗಡೆ ಮಾಡಿರೋದು ಸ್ಯಾಟಲೈಟ್ ಇಮೇಜ್ಗಳು. ಹೀಗಾಗಿ ಅಲ್ಲಿ ಹಳ್ಳಿ ನಿರ್ಮಾಣವಾಗಿದೆ ಅನ್ನೋದು ಸುಳ್ಳಲ್ಲ. ಇನ್ನು ಈ ಸುದ್ದಿಯನ್ನು ಮೊದಲು ಪ್ರಕಟಿಸಿದ್ದು NDTV ವೆಬ್ಸೈಟ್. ಅವರು ಪ್ಲಾನೆಟ್ ಲ್ಯಾಬ್ ಬಿಡುಗಡೆ ಮಾಡಿರೋ ಚಿತ್ರಗಳನ್ನು ಆಧರಿಸಿ ಒಂದು ವರದಿಯನ್ನು ಮಾಡಿದರು. ಆ ವರದಿಯನ್ನು ನೀವು ಸಂಪೂರ್ಣವಾಗಿ ಓದಬೇಕು. ಇಲ್ಲಿ ಮಾಧ್ಯಮಗಳು ಒಂದು ಕಡೆ ಸೆನ್ಸೇಷನ್ ಕ್ರಿಯೇಟ್ ಮಾಡೋ ಮೂಡಲ್ಲಿರುತ್ತವೆ, ಅದರ ಜೊತೆಗೆ ಒಂದಷ್ಟು ಅಜೆಂಡಾಗಳು ಕೂಡ ಸೇರಿಬಿಟ್ರೆ ಅಲ್ಲಿಗೆ ಪ್ರೊಪಗಂಡಾ ಕ್ರಿಯೇಟ್ ಮಾಡೋ ಕೆಲಸ ನಡೆಯುತ್ತೆ. ಈ ವರದಿಯನ್ನು ನೀವು ಸಂಪೂರ್ಣವಾಗಿ ಓದಿದರೆ ಅದರ ಕೆಳಗಿನಿಂದ 2nd ಪ್ಯಾರಾದಲ್ಲಿ ದ ಸಾರಿಚೂರ್ ರಿವರ್ ವ್ಯಾಲಿ ಹ್ಯಾಸ್ ಅ ಹಿಸ್ಟ್ರಿ ಆಫ್ ಕ್ಲಾಶಸ್ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ ಡೇಟಿಂಗ್ ಬ್ಯಾಕ್ ಟು 1959. ಇದರ ಮೇಲಿರೋ ಪ್ಯಾರಾನ ನಾವು ನೋಡಿದರೆ ಅಲ್ಲಿ It is important to note that the Chinese military has maintained a small forward position in this valley since 2000 ಅಂತ ಬರೀತಾರೆ. ಅಂದರೆ 1959 ಸಮಯದಿಂದ ಈ ಪ್ರದೇಶ ಭಾರತ ಮತ್ತು ಚೀನಾದ ನಡುವಿನ ವಿವಾದಿತ ಪ್ರದೇಶ ಆಗಿದೆ. ಈ ಪ್ರದೇಶದ ಮೇಲೆ ಚೀನಾ ಅವತ್ತಿಗೆ ದಾಳಿ ಮಾಡಿತ್ತು. ಅಲ್ಲವರು ನಡೆಸಿದ ಆಕ್ರಮಣ ಹಾಗೂ ಅಪ್ರಚೋದಿತ ದಾಳಿಯಲ್ಲಿ 8 ಮಂದಿ ಭಾರತೀಯ ಯೋಧರು ಜೀವ ಉಳಿಸ್ಕೊಂಡಿದ್ರು ಅನ್ನೋ ಬಗ್ಗೆ ಅವತ್ತಿನ ದೆಹಲಿ ಸರ್ಕಾರ ಬೀಜಿಂಗ್ಗೆ ಪತ್ರ ಬರೆದಿತ್ತು. ಒಂದು ಗಮನದಲ್ಲಿಟ್ಕೊಳ್ಳಿ, ಅವತ್ತಿಗೆ ಚೀನಾ ಭಾರತದ ಗಡಿಯಲ್ಲಿ ಕಿತಾಪತಿ ಮಾಡಿದಾಗಲೆಲ್ಲ ಅವತ್ತಿನ ಭಾರತದ ಪ್ರಧಾನಿ ಬೀಜಿಂಗ್ಗೆ ತಮ್ಮ ಒಂದು ಅಸಮಾಧಾನ, ಕಳವಳ, ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದ್ರೆ ಹೊರತು ಗಡಿಯಲ್ಲಿನ ಸೇನೆಯನ್ನು ಸಿದ್ಧಗೊಳಿಸಿ ಅವರಿಗೆ ಬೇಕಾಗಿದ್ದನ್ನು ಕೊಟ್ಟು ನುಗ್ಗಿ ಬರೋ ಶತ್ರುವನ್ನು ಎದುರಿಸೋದಕ್ಕೆ ಅಪ್ಪಣೆ ಕೊಡಲಿಲ್ಲ. ಇನ್ನು 1959 ಹೊತ್ತಿಗಾಗಲೇ ಚೀನಾ ವಶಪಡಿಸಿಕೊಂಡಿದ್ದ ಈ ಪ್ರದೇಶದಲ್ಲಿ ನಿರ್ಮಾಣ ಚಟುವಟಿಕೆಗಳು, ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ, ಸೇನಾ ಬಂಕರ್ಗಳು ಇವೆಲ್ಲವುಗಳ ನಿರ್ಮಾಣ 20 ವರ್ಷಗಳ ಹಿಂದೆ, ಅಂದರೆ 2000 ಶುರುವಾಗಿದ್ವು ಅನ್ನೋದನ್ನು ಕೂಡ NDTV ವೆಬ್ಸೈಟಿನ ವರದಿ ತಿಳಿಸುತ್ತೆ. ಆದರೆ ಅದು ಆ ವರದಿಯ ಕೊನೆಯ ಭಾಗದಲ್ಲಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಸಂಪೂರ್ಣವಾಗಿ ಏನನ್ನೂ ಕೂಡ ಓದುವ ತಾಳ್ಮೆ ಇಲ್ಲದ ಕಾರಣ ಹಾಗೂ ಇಂಥ ವಿಷಯಗಳು ಭಾವನಾತ್ಮಕ ವಿಷಯಗಳಾದ ಕಾರಣ ಬೇಗ ಅದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿಬಿಡ್ತೀವಿ. ಸೊ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದರೆ ಈ ನೆಲವನ್ನು ಚೀನಾ ಆಕ್ರಮಿಸಿಕೊಂಡಿದ್ದು ಮತ್ತು ಅಲ್ಲಿ ನಿರ್ಮಾಣ ಕಾಮಗಾರಿಗಳನ್ನು ಶುರು ಮಾಡಿದ್ದು ಇವತ್ತು ನಿನ್ನೆ ಅಲ್ಲ. ಇನ್ನು ಎರಡನೇ ವಿಷಯ ಏನು ಅಂದರೆ ಅದು ಯಾವಾಗ ಬೇಕಾದರೂ ಆಕ್ರಮಿಸಿಕೊಂಡಿರಲಿ ಆ ಭೂಭಾಗ ಭಾರತಕ್ಕೆ ಸೇರಿತ್ತು. ಅಲ್ಲಿಂದ ಚೀನಾನ ಹಿಮ್ಮೆಟ್ಟಿಸೋ ಕೆಲಸ ಇವತ್ತಿನವರೆಗೆ ಕೂಡ ನಮ್ಮಿಂದ ಆಗಿಲ್ಲ. ಈಗಲ್ಲವರು ನೇರ ಒಂದು ಹಳ್ಳಿನೇ ನಿರ್ಮಾಣ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳು ಬಿಡುಗಡೆ ಆಗುತ್ತವೆ ಅಂದಾಗ ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿರೋ ರೀತಿ ಇದೆಯಲ್ಲ, ಅದು ಕೂಡ ಸರಿಯಿಲ್ಲ. ಚೀನಾ ಅಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡ್ತಾ ಇದೆ, ಹಾಗೆ ನಾವು ಕೂಡ ನಮ್ಮ ಗಡಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ವಿದೇಶಾಂಗ ಇಲಾಖೆಯ ಹೇಳಿಕೆ. ಆದರೆ ಚೀನಾ ತನ್ನ ನೆಲದಲ್ಲಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿ ಮಾಡ್ಕೋತಾ ಇಲ್ಲ, ಆಕ್ರಮಿತ ಭಾರತದಲ್ಲಿ ಮಾಡ್ತಾ ಇದೆ. ಇವತ್ತಲ್ಲಿ ಹಳ್ಳಿ ಪಟ್ಟಣ ನಗರಗಳು ನಿರ್ಮಾಣ ಆಗ್ತಾ ಹೋದರೆ ನೀವು ಯಾವತ್ತಿಗೂ ಭಾರತಕ್ಕೆ ಸೇರಿದ ಭೂಭಾಗವನ್ನು ಹಿಂದಕ್ಕೆ ಪಡೆಯಲಾರ್ರಿ. ಚೀನಾದ ಈ ನಿರ್ಮಾಣ ಕಾಮಗಾರಿಯನ್ನು ಖಂಡಿಸುವ ಕೆಲಸ ವಿದೇಶಾಂಗ ಇಲಾಖೆಯಿಂದ ಆಗಬೇಕಿತ್ತು ಮತ್ತು ಅದನ್ನೊಂದು ಅಂತಾರಾಷ್ಟ್ರೀಯ ವಿಷಯವನ್ನಾಗಿ ಮಾಡಬೇಕಿತ್ತು. ಇನ್ನು ಪ್ರತಿಪಕ್ಷಗಳು ಕೂಡ ಹೇಳಬೇಕಾಗಿದ್ದು ಇದನ್ನೇ ಹೊರತು ಚೀನಾ ಈಗ ಭಾರತದ ಗಡಿಯನ್ನು ಆಕ್ರಮಿಸಿಕೊಂಡಿದೆ ಅಂತ ಹೇಳೋ ಮೂಲಕ ಜನರ ದಾರಿ ತಪ್ಪಿಸುವ ಹೇಳಿಕೆಗಳನ್ನಲ್ಲ. ಇನ್ನು ಗೆಳೆಯರೆ, ಈ ಅರುಣಾಚಲ ಪ್ರದೇಶದ ವಿವಾದ ಇದೆಯಲ್ಲ, ಅದು ಇವತ್ತು ನಿನ್ನೆದಲ್ಲ. ಚೀನಾ ಈ ಭೂಭಾಗವನ್ನು ಆರಂಭದಿಂದಲೂ, ಅಂದರೆ ಚೀನಾ ಟಿಬೆಟನ್ನು ಆಕ್ರಮಿಸಿಕೊಂಡ ದಿನದಿಂದಲೂ ದಕ್ಷಿಣ ಟಿಬೆಟ್ ಅಂತಲೇ ಅರುಣಾಚಲವನ್ನು ಗುರುತಿಸ್ತಾ ಬಂದಿದೆ. ಅರುಣಾಚಲ ಪ್ರದೇಶ ಅಂತ ಇವತ್ತು ಕರೆಸಿಕೊಳ್ಳಲ್ಪಡ್ತಾ ಇರುವ ಈ ಭೂಭಾಗ ಪೂರ್ವದಲ್ಲಿ ಮ್ಯಾನ್ಮಾರ್, ಪಶ್ಚಿಮದಲ್ಲಿ ಭೂತಾನ್, ಉತ್ತರದಲ್ಲಿ ಟಿಬೆಟ್ಗಳನ್ನು ಗಡಿಗಳಾಗಿ ಹೊಂದಿದರೆ
ದಕ್ಷಿಣದಲ್ಲಿ ಅಸ್ಸಾಂ ಹಾಗೂ ನಾಗಾಲ್ಯಾಂಡ್ಗಳ ಜೊತೆಗೆ ಅರುಣಾಚಲ ಪ್ರದೇಶ ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ಭೂಭಾಗ ಒಂದು ಕಾಲಕ್ಕೆ ಅಸ್ಸಾಂಗೆ ಸೇರಿತ್ತು. 1972 ಇದು ಕೇಂದ್ರಾಡಳಿತ ಪ್ರದೇಶ ಆಯಿತು ಮತ್ತು 1987 February 20 ಅರುಣಾಚಲ ಪ್ರದೇಶ ಒಂದು ರಾಜ್ಯವಾಗಿ ರೂಪುಗೊಂಡು ಭಾರತದ 24ನೇ ರಾಜ್ಯ ಆಯಿತು. ಇದು ಅರುಣಾಚಲ ಪ್ರದೇಶ ಒಂದು ರಾಜ್ಯವಾಗಿ ಉದಯಿಸಿದ ವಿವರ. ಇನ್ನಿವತ್ತು ವಿವಾದದ ಕೇಂದ್ರ ಆಗಿದೆಯಲ್ಲ ಆ ಹೊಸ ಗ್ರಾಮ, ಅದಿರೋದು ಕೂಡ ಇದೇ ಅರುಣಾಚಲ ಪ್ರದೇಶದ ಗಡಿಯಲ್ಲಿ. ಇಲ್ಲಿ ಟಿಬೆಟ್ ಮತ್ತು ಭಾರತದ ನಡುವಿನ ಗಡಿಯನ್ನು ಗುರುತಿಸಿದ್ದು ಬ್ರಿಟಿಷ್ ಅಧಿಕಾರಿ ಮ್ಯಾಕ್ಮೋಹನ್. ಹೀಗಾಗಿ ಇಲ್ಲಿನ ಗಡಿಯನ್ನ ಮ್ಯಾಕ್ಮೋಹನ್ ಲೈನ್ ಅಂತ ಕರೆಯಲಾಗುತ್ತೆ. ಆದರೆ ಈ ಗಡಿ ರೇಖೆಯನ್ನ ಚೀನಾ ಇವತ್ತಿನವರೆಗೆ ಒಪ್ಪಿಕೊಂಡಿಲ್ಲ ಮತ್ತು ಒಪ್ಪಿಕೊಳ್ಳುತ್ತಿಲ್ಲ. ಅವರ ಪ್ರಕಾರ ಅರುಣಾಚಲ ಪ್ರದೇಶ ಟಿಬೆಟ್ಗೆ ಅಂದರೆ ಚೀನಾಗೆ ಸೇರಬೇಕು, ಯಾಕೆಂದರೆ ಒಂದು ಕಾಲಕ್ಕೆ ಅದು ಟಿಬೆಟ್ನ ಭಾಗವಾಗಿದ್ದ ಭೂಮಿ ಅನ್ನೋ ವಾದ ಅವರದು. ಸ್ನೇಹಿತರೆ, ಬ್ರಿಟಿಷ್ ಭಾರತದ ಅವಧಿಯಲ್ಲಿ ಚೀನಾ ಅನ್ನೋ ದೇಶ ನಮ್ಮ ಜೊತೆ ಗಡಿಯನ್ನು ಹಂಚಿಕೊಂಡೇ ಇರಲಿಲ್ಲ. ಅವತ್ತಿಗೆ ನಮ್ಮ ಗಡಿಯಲ್ಲಿದ್ದದ್ದು ಟಿಬೆಟ್. ಟಿಬೆಟ್ ಹಾಗೂ ಬ್ರಿಟಿಷ್ ಭಾರತದ ನಡುವೆ ಉತ್ತಮ ಸಂಬಂಧಗಳಿದ್ವು. 1914 ಬ್ರಿಟಿಷ್ ಅಧಿಕಾರಿ ಸರ್ ಹೆನ್ರಿ ಮ್ಯಾಕ್ಮೋಹನ್ ಟಿಬೆಟ್ ಹಾಗೂ ಬ್ರಿಟಿಷ್ ಭಾರತದ ನಡುವೆ ಒಂದು ಗಡಿ ರೇಖೆಯನ್ನು ಎಳಿತಾನೆ. ಅದನ್ನೇ ಮ್ಯಾಕ್ಮೋಹನ್ ಲೈನ್ ಅಂತ ಕರೆಯಲಾಯಿತು. ಈ ಗಡಿ ರೇಖೆಯ ಬಗ್ಗೆ ಚೀನಾ ತಕರಾರು ತೆಗೀತಾದರೂ ಅದು ಟಿಬೆಟ್ ಮತ್ತು ಬ್ರಿಟಿಷ್ ಭಾರತದ ನಡುವಿನ ಒಪ್ಪಂದವಾದ ಕಾರಣ ಅವತ್ತಿಗೆ ಚೀನಾ ಸುಮ್ಮನಾಗಬೇಕಾಯಿತು. ಮುಂದೆ ಟಿಬೆಟ್ ಹಾಗೂ ಬ್ರಿಟಿಷ್ ಭಾರತದ ನಡುವಿನ ಸಂಬಂಧ ಚೆನ್ನಾಗಿದ್ದ ಕಾರಣ ಶಿಮ್ಲಾ ಒಪ್ಪಂದದ ಸಂದರ್ಭದಲ್ಲಾದ ಈ ಗಡಿಯನ್ನು ಎರಡೂ ಆಡಳಿತಗಳು ಮರೆತು ಹೋದವು. ಆದರೆ 1937 ಸರ್ವೆ ಆಫ್ ಇಂಡಿಯಾದ ಮ್ಯಾಪಲ್ಲಿ ಈ ಮ್ಯಾಕ್ಮೋಹನ್ ಲೈನನ್ನು ಟಿಬೆಟ್ ಭಾರತದ ಅಧಿಕೃತ ಗಡಿ ಅಂತ ಗುರುತಿಸಲಾಯಿತು. ಅವತ್ತಿಗೆ ಪೂರ್ವದಲ್ಲಿ ಟಿಬೆಟ್ ಭೂಭಾಗವನ್ನು ಅಸ್ಸಾಂನಿಂದ ಬೇರ್ಪಡಿಸ್ತಾ ಪಶ್ಚಿಮದಲ್ಲಿ ಭೂತಾನ್ ಗಡಿಯಲ್ಲಿನ ತವಾಂಗ್ನಲ್ಲಿ ಮುಕ್ತಾಯವಾಗ್ತಾ ಇದ್ದ ಈ ಗಡಿಯನ್ನು ಬ್ರಿಟಿಷರು ಅಸ್ಸಾಂನ ಅಧಿಕೃತ ಗಡಿ ಅಂತ ಗುರುತಿಸಿದರು. ಅವತ್ತಿನ ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಕ್ಯಾಪ್ಟನ್ GS ಲೈಟ್ಫುಟ್ ಅನ್ನೋ ಅಧಿಕಾರಿ ತವಾಂಗ್ಗೆ ಭೇಟಿ ಕೊಟ್ಟು ಅಲ್ಲಿನ ಬೌದ್ಧ ಮಂದಿರದ ಭಿಕ್ಕುಗಳಿಗೆ ಹಾಗೂ ಜನಕ್ಕೆ ಇನ್ನು ಈ ಪ್ರದೇಶ ಬ್ರಿಟಿಷ್ ಭಾರತಕ್ಕೆ ಸೇರಿದ್ದು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದ. ಅದಾದ ನಂತರ ಕೂಡ ಅಲ್ಲಿನ ತೆರಿಗೆ ಹಾಗೂ ಆಡಳಿತವನ್ನು ಟಿಬೆಟ್ ಸರ್ಕಾರನೇ ನೋಡ್ಕೊಳ್ತಾ ಇತ್ತು. ಯಾಕೆಂದರೆ ಬ್ರಿಟಿಷ್ ಭಾರತಕ್ಕೆ ಈ ತವಾಂಗ್ ಅನ್ನೋ ಗುಡ್ಡಗಾಡಿನ ಮೇಲೆ ಅಂಥ ಇಂಟ್ರೆಸ್ಟ್ ಏನೂ ಇರಲಿಲ್ಲ. ಮುಂದೆ 1944 ಅಸ್ಸಾಂ ರೈಫಲ್ಸ್ ಪಡೆ ಇಲ್ಲಿಗೆ ಬಂತು. ಅವರು ಕೂಡ ಈ ತವಾಂಗ್ನ ದಕ್ಷಿಣ ಭಾಗದಲ್ಲಿ ಬೀಡುಬಿಟ್ರು ಮತ್ತು ಉತ್ತರದ ಆಡಳಿತವನ್ನು ಟಿಬೆಟ್ಟೇ ಆಗ ಕೂಡ ನೋಡ್ಕೊಳ್ತಾ ಇತ್ತು. ಈ ಮಧ್ಯೆ ಎರಡನೇ ಮಹಾಯುದ್ಧ ಮುಗಿತು. ಬ್ರಿಟಿಷರು ಭಾರತನ ಬಿಟ್ಟು ಹೋದರು. ಭಾರತ ತನ್ನ ರಾಜ್ಯಗಳನ್ನು ಗಡಿಗಳನ್ನು ಭದ್ರ ಮಾಡಿಕೊಳ್ಳೋದ್ರಲ್ಲಿ ಮಗ್ನವಾಯಿತು. ಅವತ್ತು ಮತ್ತೆ ಅಸ್ಸಾಂ ಆಡಳಿತಕ್ಕೆ ನೆನಪಾಗಿದ್ದು ಇದೇ ತವಾಂಗ್ನ ಗಡಿ. ಅವತ್ತಿಗೆ ಅಸ್ಸಾಂನ ರಾಜ್ಯಪಾಲರಾಗಿದ್ದ ಜೈರಾಮ್ ದಾಸ್ ದೌಲತ್ ರಾಮ್ ಅವರ ಆದೇಶದ ಮೇರೆಗೆ ಅಸ್ಸಾಂ ರೈಫಲ್ಸ್ನ ಮುಖ್ಯಸ್ಥರಾಗಿದ್ದ ಮೇಜರ್ ರ್ಯಾಲೆಂಗ್ನೋ ಖಾತಿಂಗ್ ಸುಮಾರು 200 ಮಂದಿ ಅಸ್ಸಾಂ ರೈಫಲ್ ಪಡೆಯ ಯೋಧರ ಜೊತೆಗೆ ಈ ಪ್ರದೇಶಕ್ಕೆ ಬರ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ತವಾಂಗ್. ಇದು ಭೂತಾನ್ ಹಾಗೂ ಟಿಬೆಟ್ನ ಗಡಿಯಲ್ಲಿನ ಭಾರತದ ಭೂಭಾಗ. ಅತ್ಯಂತ ಸುಂದರವಾದ ಹಿಮಾಚ್ಛಾದಿತ ಪ್ರದೇಶ ತವಾಂಗಲ್ಲಿ ಭಾರತದ ಅತಿದೊಡ್ಡ ಬೌದ್ಧ ಮಂದಿರ ಕೂಡ ಇದೆ. ಇದು ವಿಶ್ವದ ಎರಡನೇ ಅತಿದೊಡ್ಡ ಬೌದ್ಧ ಮಂದಿರ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. 5ನೇ ಶತಮಾನದಲ್ಲಿನ ದಲೈಲಾಮ ಗವಾಂಗ್ ಲೋಬ್ಸಂಗ್ ಗ್ಯಾತ್ಸೋ ಅವರ ಅಪೇಕ್ಷೆಯ ಮೇರೆಗೆ ಇಲ್ಲಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ತಾರೆ. ಈ ತವಾಂಗ್ ಇವತ್ತು ಅರುಣಾಚಲ ಪ್ರದೇಶದ ಜಿಲ್ಲೆಗಳ ಪೈಕಿ ಒಂದು. ಜಿಲ್ಲೆ ಅಂದರೆ ಇಲ್ಲಿನ ಒಟ್ಟು ಜನಸಂಖ್ಯೆ ಸುಮಾರು 50,000. ಆ ಪೈಕಿ ಮೋನ್ಪಾ ಅಂತ ಕರೆಸಿಕೊಳ್ಳಲ್ಪಡುವ ವಿಶಿಷ್ಟ ಬುಡಕಟ್ಟು ಜನಾಂಗ ಇಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾರೆ. ಇಂಥ ಪ್ರದೇಶವನ್ನು ಅವತ್ತು ಅಸ್ಸಾಂ ರಾಜ್ಯಪಾಲರ ಆದೇಶದ ಮೇರೆಗೆ ವಶಪಡಿಸಿಕೊಳ್ಳೋದಕ್ಕೆ ಬಂದವರು ಮೇಜರ್ ಖಾತಿಂಗ್. ನಾನು ಇಲ್ಲಿ ಈ ಸೇನಾಧಿಕಾರಿಯ ಬಗ್ಗೆ ಕೂಡ ನಿಮಗೊಂದಷ್ಟು ವಿಷಯನ ಹೇಳಬೇಕು. ಖಾತಿಂಗ್ ಮೂಲತಃ ಮಣಿಪುರದವರು. ಬುಡಕಟ್ಟು ಜನಾಂಗಕ್ಕೆ ಸೇರಿದ ಖಾತಿಂಗ್ ಅವತ್ತಿಗೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೀತಾರೆ. ಆ ನಂತರ ಅವತ್ತಿನ ಬ್ರಿಟಿಷ್ ಇಂಡಿಯನ್ ಆರ್ಮಿಯನ್ನು ಸೇರಿದ ಖಾತಿಂಗ್ 19ನೇ ಹೈದರಾಬಾದ್ ರೆಜಿಮೆಂಟಲ್ಲಿ ಕೆಲಸ ಮಾಡ್ತಾರೆ. ಅದನ್ನೇ ಈಗ ಕುಮಾವೋ ರೆಜಿಮೆಂಟ್ ಅಂತ ಕರೆಯಲಾಗುತ್ತೆ. 2ನೇ ವಿಶ್ವಯುದ್ಧದಲ್ಲಿ ಭಾಗವಹಿಸಿದ್ದ ಈ ಅಧಿಕಾರಿಯನ್ನು ಬ್ರಿಟಿಷ್ ಸರ್ಕಾರ ಜಪಾನಿಯರ ಮೇಲೆ ಬೇಹುಗಾರಿಕೆ ನಡೆಸೋದಕ್ಕೆ ರಚಿಸಿದ್ದ ವಿ ಫೋರ್ಸ್ ಟೀಮ್ಗೆ ಕ್ಯಾಪ್ಟನ್ ಆಗಿ ಭರ್ತಿ ನೀಡಿತು. ಮುಂದೆ 2ನೇ ವಿಶ್ವಯುದ್ಧದ ನಂತರ ಸೇನೆಯಿಂದ ನಿವೃತ್ತಿ ಪಡೆದ ರ್ಯಾಲೆಂಗ್ನೋ ಖಾತಿಂಗ್ ಅವತ್ತಿನ ಮಣಿಪುರದ ರಾಜನಿಗೆ ಸಲಹೆಗಾರರಾದರು. ಮಣಿಪುರದ ಅಸೆಂಬ್ಲಿಗೆ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾದರು. ನಂತರ ಮಣಿಪುರದ ರಾಜನ ಸರ್ಕಾರದಲ್ಲಿ ಹಿಲ್ಸ್ ಅಡ್ಮಿನಿಸ್ಟ್ರೇಷನ್ ಸಚಿವರು ಹಾಗೂ ಮಣಿಪುರ್ ರೈಫಲ್ಸ್ನ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ಮುಂದೆ 1949 ಮಣಿಪುರ ಸ್ವತಂತ್ರ ಭಾರತದಲ್ಲಿ ಲೀನವಾಯಿತು. ಅಲ್ಲಿನ ವಿಧಾನಸಭೆ ಕೂಡ ವಿಸರ್ಜನೆಯಾಯಿತು. ಅದಾದ ನಂತರ ಖಾತಿಂಗ್ ಅಸ್ಸಾಂ ರಾಜ್ಯಪಾಲರ ಮನವಿಯ ಮೇರೆಗೆ ಅಲ್ಲಿನ ಅಸ್ಸಾಂ ರೈಫಲ್ಸ್ನ
ನೇತೃತ್ವವನ್ನು ವಹಿಸಿಕೊಳ್ತಾರೆ. ಮುಂದೆ ಅವರನ್ನ ನಾರ್ತ್ ಈಸ್ಟ್ ಫ್ರಾಂಟಿಯರ್ನ ಪೊಲಿಟಿಕಲ್ ಆಫೀಸರ್ ಆಗಿ ನೇಮಕ ಮಾಡಲಾಯಿತು. ಹೀಗಿದ್ದಾಗಲೇ 1951 ಅಸ್ಸಾಂ ರಾಜ್ಯಪಾಲ ದೌಲತ್ ರಾಮ್ ಅವರ ಮನವಿಯ ಮೇರೆಗೆ ಖಾತಿಂಗ್ ಈ ತವಾಂಗ್ಗೆ ಬರ್ತಾರೆ. ಹಾಗೆ ಬಂದವರು ಬಮ್ಲಾ ಪಾಸ್ವರೆಗಿನ ಭೂಭಾಗವನ್ನ ತಮ್ಮ ವಶಕ್ಕೆ ತಗೋತಾರೆ. ಅವತ್ತಿಗೆ ಅದು ದಾಖಲೆಗಳ ಪ್ರಕಾರ ಭಾರತದ ಭೂಪ್ರದೇಶವಾಗಿದ್ದರೂ ಕೂಡ ಅಲ್ಲಿ ತೆರಿಗೆ ಸಂಗ್ರಹ ಮಾಡ್ತಾ ಇದ್ದದ್ದು ಟಿಬೆಟ್ ಸರ್ಕಾರ. ಅದರಲ್ಲೂ ನಾನಾಗಲೇ ಹೇಳಿದ್ನಲ್ಲ, ಮೋನ್ಪಾ ಜನಾಂಗ ಅವರ ಮೇಲೆ ವಿಪರೀತ ಶೋಷಣೆ ನಡೀತಾ ಇತ್ತು. ಅತಿ ಅನಿಸೋಷ್ಟು ತೆರಿಗೆ ವಸೂಲಿ ನಡೀತಾ ಇತ್ತು. ಖಾತಿಂಗ್ ಅಲ್ಲಿನ ಜನರಲ್ಲಿ ವಿಶ್ವಾಸ ಮೂಡಿಸಿದ್ರು ಮತ್ತು ಒಂದೇ ಒಂದು ಹನಿ ನೆತ್ತರು ಕೂಡ ನೆಲಕ್ಕೆ ಬೀಳದ ಹಾಗೆ ಈ ಭೂಪ್ರದೇಶವನ್ನು ಮತ್ತು ಬಮ್ಲಾ ಪಾಸ್ ಪ್ರದೇಶವನ್ನು ಭಾರತದ ವಶಕ್ಕೆ ಪಡ್ಕೊಂಡ್ರು. ಇಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನು ಅಂದರೆ, ತವಾಂಗ್ ಪ್ರದೇಶವನ್ನು ಭಾರತೀಯ ಸೇನೆ ತಮ್ಮ ವಶಕ್ಕೆ ತಗೋತಾ ಇರೋ ವಿಷಯ ಅವತ್ತಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೊತ್ತಿರಲೇ ಇಲ್ಲ. ಅವರ ಈ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈಶಾನ್ಯ ಗಡಿಯಲ್ಲಿ ಭಾರತೀಯ ಸೇನೆ ಹಾಗೂ ಅಸ್ಸಾಂ ರಾಜ್ಯಪಾಲರು ಮಾಡ್ತಾ ಇರೋ ನಮ್ಮ ಗಡಿಯನ್ನು ವಶಕ್ಕೆ ಪಡೆಯೋ ಕೆಲಸದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆಯಾಗತ್ತೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿ ಅವತ್ತಿನ ವಿದೇಶಾಂಗ ಕಾರ್ಯದರ್ಶಿಗೆ ಪತ್ರ ಬರೀತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಆದರೆ 18th ಹಾಗೆ ನೆಹರು ಪತ್ರ ಬರೆಯೋ ಹೊತ್ತಿಗೆ ಮೇಜರ್ ಖಾತಿಂಗ್ ನೇತೃತ್ವದಲ್ಲಿ ಕ್ಯಾಪ್ಟನ್ ಹೇಮ್ ಬಹದ್ದೂರ್ ಲಿಂಬು ಅವರ ಪಡೆ ಈ ಭೂಭಾಗವನ್ನು ಭಾರತಕ್ಕೆ ಸೇರಿಸಿ ಆಗಿತ್ತು. ಈಗ ಮುಂದಿನ ತಿಂಗಳು ಅರುಣಾಚಲ ಪ್ರದೇಶದ ರಾಜ್ಯ ಸರ್ಕಾರ ತವಾಂಗಲ್ಲಿ ಖಾತಿಂಗ್ ಅವರ ಪ್ರತಿಮೆಯನ್ನು ಸ್ಥಾಪಿಸೋದಕ್ಕೆ ಹೊರಟಿದೆ. ಅದು ಆ ದಿಟ್ಟ ಅಧಿಕಾರಿಯನ್ನು ಸದಾ ನೆನಪಲ್ಲಿ ಉಳಿಯೋ ಹಾಗೆ ಮಾಡೋ ಪ್ರಯತ್ನ. ಈ ಅಧಿಕಾರಿ ಬುಡಕಟ್ಟು ಜನಾಂಗದ ಮೊದಲ ಗ್ರಾಜ್ಯುಯೇಟ್ ಆಗಿದ್ದರು. ಅಷ್ಟೇ ಅಲ್ಲ, ಬುಡಕಟ್ಟು ಜನಾಂಗದ ಮೊಟ್ಟ ಮೊದಲ ಭಾರತೀಯ ರಾಯಭಾರಿ ಕೂಡ ಆದರು. ಬರ್ಮಾಗೆ ಭಾರತದ ರಾಯಭಾರಿಯಾಗಿ ಖಾತಿಂಗ್ ಕೆಲ ವರ್ಷಗಳ ಕಾಲ ಕೆಲಸ ಮಾಡಿದರು. ಇದು ಖಾತಿಂಗ್ ಅವರ ವಿಷಯ. ಹೀಗೆ ತವಾಂಗ್ ಹಾಗೂ ಬಮ್ಲಾ ಪಾಸ್ ಪ್ರದೇಶಗಳು ಖಾತಿಂಗ್ ಅವರ ಮೂಲಕ ಭಾರತವನ್ನು ಸೇರಿದವು. ಮುಂದೆ ಅಸ್ಸಾಂನಲ್ಲಿದ್ದ ಈ ಭೂಪ್ರದೇಶವನ್ನು ಬೇರ್ಪಡಿಸಿ ಅರುಣಾಚಲ ಪ್ರದೇಶವನ್ನಾಗಿ ಮಾಡಲಾಯಿತು. ಅದು ಸ್ವಲ್ಪ ದಿನಗಳ ಕಾಲ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ನಂತರ ಒಂದು ಪ್ರತ್ಯೇಕ ರಾಜ್ಯ ಕೂಡ ಆಯಿತು. ಆದರೆ ಚೀನಾ ಟಿಬೆಟನ್ನು ಆಕ್ರಮಿಸಿಕೊಳ್ತಲ್ಲ, ಅದಾದ ನಂತರ ಅರುಣಾಚಲದಲ್ಲಿ ಕೂಡ ಅವರ ಆಕ್ರಮಣಕಾರಿ ನೀತಿ ಮುಂದುವರಿತು. 1959 ಲಾಂಗ್ಝೂ ಹಾಗೂ ಕಾಂಗ್ಲಾ ಪ್ರದೇಶಗಳಲ್ಲಿ ಚೀನೀಯರು ಗಡಿ ದಾಟಿ ನುಸುಳುಕೋರತನವನ್ನು ಪ್ರದರ್ಶಿಸಿದ್ರಲ್ಲ, ಆಗ ಅರುಣಾಚಲದ ಗಡಿಯಲ್ಲಿ ಕೂಡ ಒಂದಷ್ಟು ಒಳಗೆ ಬರುವ ಕೆಲಸ ನಡೀತು. ಹೀಗೆ ಆಕ್ರಮಿಸಿಕೊಂಡ ಪ್ರದೇಶವನ್ನು ನಾವು ಇವತ್ತಿನವರೆಗೂ ನಮ್ಮ ವಶಕ್ಕೆ ಪಡೆಯೋದು ಸಾಧ್ಯವಾಗಿಲ್ಲ. ಗೆಳೆಯರೆ, ಇನ್ನು ಈ ತವಾಂಗ್ ಅನ್ನೋದಿದೆಯಲ್ಲ, ಅದು ಚೀನಾ ಹಾಗೂ ಅರುಣಾಚಲ ಪ್ರದೇಶಗಳಿಗೆ ಅದೆಷ್ಟು ಮುಖ್ಯ ಅಂದರೆ, ಈ ಹಿಂದೆ ಎರಡೂ ದೇಶಗಳ ನಡುವೆ ಸಂಧಾನಕಾರನಾಗಿ ಕೆಲಸ ಮಾಡಿದ್ದ ಚೀನಾದ ಅಧಿಕಾರಿಯೊಬ್ಬರು ತವಾಂಗ್ ಪ್ರದೇಶವನ್ನು ಭಾರತ ಚೀನಾಗೆ ಬಿಟ್ಟುಕೊಡೋದಾದರೆ ಮೆಕ್ಮೊಹನ್ ಲೈನ್ನಲ್ಲಿನ ಚೀನಾ ಹಾಗೂ ಭಾರತದ ನಡುವಿನ ಗಡಿ ವಿವಾದ ಕೊನೆಗೊಳ್ಳುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಅಲ್ಲಿಗೆ ಈ ತವಾಂಗ್ ಅನ್ನೋ ಭೂಪ್ರದೇಶ ಚೀನಾಗೆ ಅದೆಷ್ಟು ಆಯಕಟ್ಟಿನ ಹಾಗೂ ಅತಿಮುಖ್ಯ ಜಾಗ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ತವಾಂಗ್ ಮೇಲೆ ಹಿಡಿತ ಸಾಧಿಸಿದರೆ ಚೀನಾ ಸುಲಭವಾಗಿ ಬರ್ಮಾನ ತನ್ನ ಹಿಡಿತಕ್ಕೆ ತಗೊಳ್ಳೋದು ಸಾಧ್ಯ ಆಗುತ್ತೆ. ಗೆಳೆಯರಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದರೆ, ಚೀನಾ ಭಾರತದ ಗಡಿಯುದ್ದಕ್ಕೂ ಸುಸಜ್ಜಿತ ರಸ್ತೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಜನವಸತಿಯನ್ನು ಕಲ್ಪಿಸ್ತಾ ಇದೆ. ಇದರ ಹಿಂದೆ ಎರಡು ಉದ್ದೇಶಗಳಿರುತ್ತವೆ. ಒಂದು, ಜನವಸತಿ ಶುರುವಾದರೆ ಸ್ವಲ್ಪ ಸ್ವಲ್ಪವೇ ಅತಿಕ್ರಮಣ ಸಾಧ್ಯವಾಗುತ್ತೆ. ಜನವಸತಿ ಶುರುವಾದ ಪ್ರದೇಶಗಳ ಮೇಲೆ ನಾಳೆ ಯುದ್ಧ ನಡೆಯುವಾಗ ಕೂಡ ಶತ್ರು ಸೇನೆ ಆಕ್ರಮಣ ಮಾಡೋದಿಲ್ಲ, ಯಾಕೆಂದರೆ ನಾಗರಿಕ ಸಾವು ನೋವುಗಳು ಸಂಭವಿಸುತ್ತವೆ ಅನ್ನೋ ಕಾರಣಕ್ಕೆ. ಮತ್ತು ಅದೇ ವಸತಿ ಪ್ರದೇಶಗಳನ್ನು ಚೀನಾ ಪಾಕಿಸ್ತಾನದಂತಹ ದೇಶಗಳು ಶೀಲ್ಡ್ ಥರ ಬಳಸಿಕೊಂಡು ಅಲ್ಲಿಂದ ದಾಳಿ ಮಾಡುತ್ತವೆ. ಇನ್ನು ಎರಡನೆಯದ್ದು ಮತ್ತು ಅತ್ಯಂತ ಪ್ರಮುಖವಾದ ಕಾರಣ ಅಂದರೆ, ಗಡಿಯಲ್ಲಿ ಹಳ್ಳಿಗಳು ಜನವಸತಿ ತಲೆ ಎತ್ತಿದ್ರೆ ಅಲ್ಲಿ ಸೇನೆಯ ಗಸ್ತಿನ ಅಗತ್ಯ ಇಲ್ಲದೆ ಪ್ರತ್ಯರ್ಥಿ ರಾಷ್ಟ್ರದ ಚಲನವಲನಗಳ ಮೇಲೆ ಅಲ್ಲಿನ ಜನಾನೇ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಭಾರತೀಯ ಸೇನೆಯ ಯಾವುದೇ ಸೇನಾ ಚಟುವಟಿಕೆಗಳು ಶುರುವಾದರೂ ಕೂಡ ಆ ಬಗ್ಗೆ ಅಲ್ಲಿನ ಜನಾನೇ ಚೀನಾದ ಸರ್ಕಾರವನ್ನು ಅಲರ್ಟ್ ಮಾಡೋ ಕೆಲಸ ಮಾಡ್ತಾರೆ. ಇದೆಲ್ಲ ಆರ್ಟ್ ಆಫ್ ವಾರ್ನ ಒಂದು ಭಾಗ. ಇದನ್ನು ಚೀನಾ ತುಂಬ ಚೆನ್ನಾಗಿ ಅನುಸರಿಸ್ತಾ ಇದೆ. ಆದರೆ ನಾವು ಬೇಡದ ಖರ್ಚುಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೀವಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರ ಕೂಡ ನಮ್ಮ ಗಡಿಗಳನ್ನು ಭದ್ರಪಡಿಸೋ ಬಗ್ಗೆ, ಅಲ್ಲಿನ ಮೂಲಸೌಕರ್ಯವನ್ನು ವಿಸ್ತರಿಸೋ ಬಗ್ಗೆ, ಅಲ್ಲಿನ ಪ್ರವಾಸಿ ತಾಣಗಳಿಗೆ ಜನ ಬರೋ ಹಾಗೆ, ಅಲ್ಲಿನ ಜನವಸತಿ ಹೆಚ್ಚಿಸೋ ಹಾಗೆ, ಅಲ್ಲಿ ಚಟುವಟಿಕೆಗಳು ಗರಿಗೆದರೋ ಹಾಗೆ ಮಾಡೋದು ನಮಗೆ ಇವತ್ತಿನವರೆಗೆ ಸಾಧ್ಯ ಆಗಿಲ್ಲ. ಊರುಗಳಲ್ಲಿ ರಸ್ತೆಗಳಿಲ್ಲದೆ ಹೋದರೂ ಪರವಾಗಿಲ್ಲ, ಆದರೆ ಗಡಿಗಳನ್ನು ಬೇಗ ತಲುಪೋದಕ್ಕೆ ನಮಗೆ ರಸ್ತೆಗಳು ಬೇಕೇ ಬೇಕು, ಅಲ್ಲಿ ಜನ ಇರೋದಕ್ಕೆ ಬೇಕಾದ ವ್ಯವಸ್ಥೆಗಳಾಗಬೇಕು. ಅದು ತುಂಬಾ ಮುಖ್ಯ ಅಂತ ನಮ್ಮ ಸರ್ಕಾರಗಳಿಗೆ ಯಾಕೋ ಇವತ್ತಿನವರೆಗೂ ಅನಿಸಿಲ್ಲ.
ಹೀಗಾಗಿ ಚೀನಾ ಬುದ್ಧಿವಂತಿಕೆಯಿಂದ ಭಾರತದ ಗಡಿಗಳನ್ನು ಭದ್ರ ಮಾಡಿಕೊಳ್ತಾ ಇದೆ. ನಾವು ಏನೀಗ ಅನ್ನೋ ಸ್ಥಿತಿಯಲ್ಲೇ ಉಳಿದುಬಿಟ್ಟಿದೆ. ಗೆಳೆಯರೆ, ಇದು 1959 ಆಕ್ರಮಿಸಿಕೊಂಡ ಪ್ರದೇಶದಲ್ಲಿ ಚೀನಾ ಹಳ್ಳಿಯನ್ನು ನಿರ್ಮಾಣ ಮಾಡಿಕೊಂಡಿದೆ ಮತ್ತು ನಮಗೆ ಗಡಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಮುಗಿತಾ ಬಂದರೂ ಕೂಡ ಇನ್ನೂ ಸಾಧ್ಯವಾಗಿಲ್ಲ ಅನ್ನೋದು, ಮತ್ತು ಅರುಣಾಚಲದ ಗಡಿಯನ್ನು ಒಂದೇ ಒಂದು ಹನಿ ರಕ್ತ ಕೂಡ ಹರಿಸದೆ ಮತ್ತೆ ಭಾರತದ ವಶಕ್ಕೆ ಪಡೆದ ರಾಲೆಂಗ್ನೋ ಖಾತಿಂಗ್ ಅನ್ನೋ ದಿಟ್ಟ ಅಧಿಕಾರಿಯ ಬಗ್ಗೆ ನಿಮಗೆ ಹೇಳಲೇಬೇಕಾಗಿದ್ದು ವಿಷಯ ಆಗಿತ್ತು. ಆ ಅಧಿಕಾರಿಗೆ ಮತ್ತು ಅವರ ತಂಡಕ್ಕೆ ಒಂದು ವೀರ ವಂದನೆಯನ್ನು ಸಲ್ಲಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.